ವೆಲ್ಕಮ್ ಬ್ಯಾಕ್. ರಾಜ್ಯ ಸರ್ಕಾರದಿಂದ ಬಿಪಿಎಲ್, ಎಪಿಎಲ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿರುವ ರಾಜ್ಯದ ಎಲ್ಲಾ ಜನತೆಗೆ ಇದೀಗ ಮುಖ್ಯ ಮಾಹಿತಿ ನೀಡಲಾಗಿದ್ದು, 2-3 ಹೊಸ ಭರ್ಜರಿ ಗುಡ್ ನ್ಯೂಸ್ ಸೇರಿದಂತೆ ಇದೀಗ ಪ್ರಮುಖ ಮಾಹಿತಿಯನ್ನ ಎಲ್ಲಾ ರೇಷನ್ ಕಾರ್ಡ್ ದಾರರಿಗೆ ಆಹಾರ ಇಲಾಖೆ ನೀಡಿದೆ. ಸೊ ಆಹಾರ ಇಲಾಖೆಯ ವತಿಯಿಂದ ಬಂದಿರುವ ಗುಡ್ ನ್ಯೂಸ್ ಏನು, ಹೊಸ ರೂಲ್ ಏನು ಹಾಗೂ ಏನು ಬದಲಾವಣೆ ಆಗಿದೆ ಎಂಬುದರ ಕುರಿತು ಸಂಪೂರ್ಣ ಮಾಹಿತಿ ನೋಡೋಕು ಮುನ್ನ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಈ ಕನ್ನಡ ಆಲ್ರೌಂಡ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರೇಷನ್ ಕಾರ್ಡ್ ಗ್ರಾಹಕರಿಗೆ ಬಂದಿರತಕ್ಕಂತ ಗುಡ್ ನ್ಯೂಸ್ ಏನು ಅಂತ ನೋಡೋಣ. ಮೊದಲಿಗೆ ಎಲ್ಲಾ ರೇಷನ್ ಕಾರ್ಡ್ದಾರರಿಗೆ ಪ್ರಸಕ್ತ ಕೇಂದ್ರ ಸರ್ಕಾರದಿಂದ ಸಿಗುವ ಎಲ್ಲಾ ಆಹಾರ ಧಾನ್ಯವನ್ನ ಈ ತಿಂಗಳ ಪ್ರಸ್ತುತ ಬಿಡುಗಡೆ ಮಾಡಲಾಗಿದ್ದು, ಇನ್ನು ನೀವು ಪೋರ್ಟಬಿಲಿಟಿ ಯೋಜನೆ ಅಡಿಯಲ್ಲಿ ನಮ್ಮ ದೇಶಾದ್ಯಂತ ಯಾವುದೇ ರಾಜ್ಯದ ಅಥವಾ ಯಾವುದೇ ಜಿಲ್ಲೆಯ ಮೂಲೆಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ತೋರಿಸುವುದರ ಮೂಲಕ ಆಹಾರ ಧಾನ್ಯವನ್ನ ಪಡೆದುಕೊಳ್ಳಬಹುದಾಗಿದೆ. ಇನ್ನು ವೀಕ್ಷಕರೇ, ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಕಲಿ ರೇಷನ್ ಕಾರ್ಡ್ ಹಾವಳಿ ಹೆಚ್ಚಾಗಿದೆ. ಹೌದು, ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳ ಯೋಜನೆಯ ಲಾಭವನ್ನ ಪಡೆಯಲು ಇದೀಗ ಶ್ರೀಮಂತರು ಕೂಡ ಬಡತನ ರೇಖೆಗಿಂತ ಕೆಳಗಿಲ್ಲದಿದ್ದರೂ ಕೂಡ ಅರ್ಜಿಯನ್ನ ಸಲ್ಲಿಸಿ ಬಿಪಿಎಲ್ ರೇಷನ್ ಕಾರ್ಡ್ ಪಡೆದುಕೊಂಡಿದ್ದು, ಇದಲ್ಲದೆ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಲಂಚವನ್ನ ಕೊಟ್ಟು ಬಿಪಿಎಲ್ ರೇಷನ್ ಕಾರ್ಡ್ ಪಡೆದುಕೊಂಡು ಬಡವರಿಗೆ ಸಿಗಬೇಕಾದ ಎಲ್ಲಾ ಸೇವೆ ಸೌಲಭ್ಯವನ್ನ ಶ್ರೀಮಂತರು ಪಡೆದುಕೊಳ್ಳುತ್ತಿದ್ದು, ಇದೀಗ ಅದನ್ನ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ಗಮನಿಸಿದ್ದು ಅಂಥವರ ರೇಷನ್ ಕಾರ್ಡ್ ಅನ್ನ ಇದೀಗ ರದ್ದುಪಡಿಸಿದೆ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 450,000 ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಿ ಡಿಲೀಟ್ ಮಾಡಲಾಗಿದೆ ಎಂದು ಅಧಿಕೃತ ಮಾಹಿತಿಯನ್ನ ಇದೀಗ ಆಹಾರ ಇಲಾಖೆ ಬಿಡುಗಡೆಗೊಳಿಸಿದೆ. ಇನ್ನು ವೀಕ್ಷಕರೇ, ಮತ್ತೊಂದು ಮಾಹಿತಿಯನ್ನ ಇದೀಗ ಬಿಪಿಎಲ್, ಎಪಿಎಲ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ದಾರರಿಗೆ ಇದೀಗ ತಾನೇ ಬಂದಿದ್ದು, ಇನ್ನು ಯಾರು ಇದುವರೆಗೂ ತಮ್ಮ ರೇಷನ್ ಕಾರ್ಡ್ಗೆ ಇ-ಕೆ-ವೈ-ಸಿ, ಹೌದು ತಮ್ಮ ಕುಟುಂಬದ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಅನ್ನ ತಮ್ಮ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡುವುದರ ಮೂಲಕ ಇ-ಕೆ-ವೈ-ಸಿ, ಥಂಬ್ ಇಂಪ್ರೆಷನ್, ಬಯೋಮೆಟ್ರಿಕ್ ಯಾರು ನೀಡಿಲ್ಲ ಅಂಥವರು ಈ ಕೂಡಲೇ ಇ-ಕೆ-ವೈ-ಸಿಯನ್ನ ದೃಢೀಕರಿಸಿಕೊಳ್ಳಿ ಎಂದು ಸೂಚಿಸಲಾಗಿದೆ. ಆನ್ಲೈನ್ ಮೂಲಕ ಕೂಡ ನೀವು ಇ-ಕೆ-ವೈ-ಸಿ ದೃಢೀಕರಿಸಿಕೊಳ್ಳಬಹುದು ಹಾಗೂ ಆಫ್ಲೈನ್ನಲ್ಲಿ ನೀವು ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಭೇಟಿ ಮಾಡುವುದರ ಮೂಲಕ ಹಿಂದೆ ಇ-ಕೆ-ವೈ-ಸಿ ದೃಢೀಕರಿಸಿಕೊಂಡು ಸರ್ಕಾರದಿಂದ ಎಲ್ಲಾ ಬಗೆಯ ಸೇವೆ ಸೌಲಭ್ಯ ಸೇರಿದಂತೆ ಆಹಾರ ಧಾನ್ಯಗಳನ್ನ ಪಡೆದುಕೊಳ್ಳಿ. ಇನ್ನು ಪ್ರಸಕ್ತ ಈ ತಿಂಗಳಿನ ರೇಷನ್ ಕಾರ್ಡ್ನ ಡಿಬಿಟಿ ಹಣವನ್ನ ಇನ್ನೆರಡು ದಿನದಲ್ಲಿ ಎಲ್ಲಾ ರೇಷನ್ ಕಾರ್ಡ್ದಾರರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತೆ ಎಂದು ಅಧಿಕೃತವಾಗಿ ಸಿಎಂ ಸಿದ್ದರಾಮಯ್ಯನವರು ಮಾಹಿತಿ ನೀಡಿದ್ದಾರೆ. ಹಾಗಾಗಿ ಆದಷ್ಟು ಈ ಮಾಹಿತಿ, ಈ ವಿಡಿಯೋವನ್ನ ಪ್ರತಿಯೊಬ್ಬರಿಗೂ ವಾಟ್ಸಪ್, ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ಶುಭ ದಿನ.